ਦਰਮਰਾਜ ਛੇਰਲਾਸਨ ಸೊ ಧರ್ಮರ ಚೇರ್ಲಾಸನ್ ಯಾರಿಗೆ ಗೊತ್ತಿಲ್ಲ ಹೇಳಿ ಪ್ರೊ ಕಬಡ್ಡಿಯಲ್ಲಿ ಪ್ರತಿ ವರ್ಷ ಪ್ರತಿ ಒಂದೊಂದು ವರ್ಷ ಒಂದೊಂದು ಸೀಸನಲ್ಲಿ ಆಡ್ತಾರೆ ಪ್ರತಿ ಒಂದೊಂದು ತಂಡದಲ್ಲಿ ಆಡ್ತಾರೆ ಒಂದು ವರ್ಷ ಹರಿಯಾಣ ಸ್ಟಿಲ್ಲರ್ಸ್ಗೆ ಆಡ್ತಾರೆ ಒಂದು ವರ್ಷ ಬೆಂಗಳೂರು ತಂಡಕ್ಕೆ ಆಡ್ತಾರೆ ಒಂದು ವರ್ಷ ಆಡ್ತಾರೆ ಹಾಗೆ ಒಂದು ವರ್ಷ ಒಂದು ವರ್ಷ ಪಟ್ನಾ ತಂಡಕ್ಕೆ ಆಡ್ತಾರೆ ಇನ್ನೊಂದು ವರ್ಷ ಮುಂಬೈ ತಂಡಕ್ಕೆ ಆಡ್ತಾರೆ ಯಾಕಪ್ಪ ಅಂದರೆ ಪ್ರತಿ ತಂಡಗಳು ಒಂದೊಂದು ವರ್ಷ ಇವರನ್ನ ಪರ್ಚೇಸ್ ಮಾಡಿ ಕೈ ಬಿಡುತ್ತೆ ಸೊ ಏಕೆಂದರೆ ಒಂದು ವರ್ಷದಲ್ಲಿ ಸಹ ಅಷ್ಟೊಂದು ಉತ್ತಮವಾಗಿ ಪರ್ಫಾರ್ಮೆನ್ಸನ್ನು ಸೊ ಧರ್ಮರ ಚೇರ್ಲಾಸನ್ ಅಣ್ಣ ಚೇರ್ಲಾಸನ್ ಅವರು ತೋರೋದಿಲ್ಲ ಆದರೆ ನಿಮಗೆ ಗೊತ್ತಿರಲಿ ಪ್ರೋ ಕಬಡ್ಡಿಯಲ್ಲಿ ಹಿರಿಯ ಆಟಗಾರ ಯಾರಪ್ಪ ಅಂದರೆ ಅದು ಚೇರ್ಲಾಸನ್ ಅಣ್ಣ ಚೇರ್ಲಾಸನ್ ಅಣ್ಣ ಚೇರ್ಲಾಸನ್ ಅವರಿಗೆ ಇವಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಲವತ್ತಾರು ವರ್ಷ ಬರುವ ಜುಲೈ ತಿಂಗಳಿಗೆ ನಲವತ್ತಾರು ವರ್ಷ ಮುಗಿದು ನಲವತ್ತೇಳು ವರ್ಷಕ್ಕೆ ಒಂದು ಪಾದಾರ್ಪಣೆಯನ್ನು ಮಾಡ್ತಾರೆ ಅಣ್ಣ ಚೇರ್ಲಾಸನ್ ಅವರು ಹೀಗಾಗಿ ಅಣ್ಣ ಚೇರ್ಲಾಸನ್ ರವರು ಸೊ ಪ್ರೋ ಕಬಡ್ಡಿ ಅಥವಾ ಒಂದು ಕಬಡ್ಡಿಗೆ ವಿದಾಯವನ್ನು ಹೇಳ್ತಾ ಇದ್ದಾರೆ ಸೊ ಒಂದು ರಿಟೈರ್ಮೆಂಟನ್ನು ಕೊಡ್ತಾ ಇರೋ ಕೊಡ್ತಾ ಇದ್ದಾರೆ ಸೊ ಇದಕ್ಕೆ ಒಂದು ಸಂಬಂಧಪಟ್ಟ ಒಂದು ಅಪ್ಡೇಟ್ ಇದೆ ಸೊ ಈ ಒಂದು ವಿಡಿಯೋದಲ್ಲಿ ನೋಡೋಣ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೊಂದು ಸುಬ್ಬ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ ಅಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಯಾವುದೇ ಕಾರಣಕ್ಕೂ ಹೋಗ್ಬಿಡಿ ತಡ ಮಾಡೋದು ಬೇಡ ಬನ್ನಿ ವಿಡಿಯೋನ ಶುರು ಮಾಡೋಣ ತರ್ಮರ ಚೇರ್ಲಾಸನ್ ರವರಿಗೆ ಒಂದು ಬಿರೋಧನ ಕೊಟ್ಟಿದ್ದಾರೆ ಅದೇನಂದ್ರೆ ಅಣ್ಣ ಚೇರ್ಲಾಸನ್ ಅಂತ ಹೇಳಿ ಯಾಕಪ್ಪ ಅಂದ್ರೆ ಪ್ರೊ ಕಬಡ್ಡಿ ಅಂದ್ರೆ ಪ್ರತಿ ವರ್ಷದಲ್ಲೂ ಸಹ ಇವರೇ ದೊಡ್ಡವರು ಪ್ರೋ ಕಬಡ್ಡಿಯಲ್ಲಿ ಅತಿ ಹೆಚ್ಚು ವಯಸ್ಸಾದವರು ಯಾವ ಆಟಗಾರ ಅಂದರೆ ಅದು ಧರ್ಮರಾಜ್ ಚೇರ್ಲಾಸನ್ ಇವರಿಗೆ ಈಗಾಗಲೇ ನಲ್ವತ್ತಾರು ವರ್ಷಗಳು ಮುಗಿ ಮುಗ ಮುಗಿತಾ ಬಂದವು ಹೀಗಾಗಿ ಧರ್ಮರಾಜ್ ಚೇರ್ಲಾಸನ್ವರಿಗೆ ಬಾಡಿಯನ್ನು ಫಿಟ್ ಆಗಿ ಇಟ್ಟುಕೊಳ್ಳಲು ಆಗ್ತಾ ಇಲ್ವಂತೆ ಆದರೆ ಬರುವ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೊ ಸೀಸನ್ ಅಂದರೆ ಎಂಟರಲ್ಲಿ ಪ್ರೋ ಕಬಡ್ಡಿಗೆ ರಿಟೈರ್ಮೆಂಟ್ ಕೊಡುವ ಸಾಧ್ಯತೆ ಇದೆ ಧರ್ಮರಾಜ್ ಚೇರ್ಲಾಸನ್ ಅವರು ಹೇಳೋ ಪ್ರಕಾರ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ನಾನು ಪ್ರೋ ಕಬಡ್ಡಿ ಅಥವಾ ಯಾವುದೇ ಕಬಡ್ಡಿಗಳಿಗೆ ರಿಟೈರ್ಮೆಂಟನ್ನು ಕೊಡೋದಿಲ್ಲ ನನಗೂ ಇನ್ನೂ ಪ್ರೋ ಕಬಡ್ಡಿ ಆಡುವ ಆಸೆ ಇದೆ ಇನ್ನೂ ಎರಡು ವರ್ಷಗಳ ಕಾಲ ಬಿಟ್ಟು ನಾನು ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಎರಡು ಸಾವಿರದ ಇಪ್ಪತ್ತೆರಡು ಅಂತ್ಯದವರೆಗೂ ನಾನು ಯಾವುದೇ ಕಾರಣಕ್ಕೂ ಪ್ರೋ ಕಬಡ್ಡಿಗೆ ಅಥವಾ ಕಬಡ್ಡಿಗೆ ರಿಟೈರ್ಮೆಂಟ್ ಕೊಡೋದಿಲ್ಲ ಸೊ ನಾನು ಇನ್ನೂ ಎರಡರಿಂದ ಮೂರು ವರ್ಷಗಳ ಕಾಲ ಅಂದರೆ ಸೀಸನ್ ಹತ್ತಿರ ಮಟ್ಟನು ಪ್ರೋ ಕಬಡ್ಡಿಯಲ್ಲಿ ಆಡ್ತೀನಿ ಅಂತ ಅಣ್ಣ ಚೇರ್ಲಾಸನವರು ಹೇಳಿಕೊಟ್ಟಿದ್ದಾರೆ ಆದರೆ ಬೇರೆ ತಂಡಗಳು ಇವರನ್ನು ಒಂದು ಪ್ರತಿ ವರ್ಷವೂ ಚೇಂಜ್ ಮಾಡ್ತಾ ಇದೆ ಬಟ್ ಇವರು ಸೋಲ್ಡ್ ಆಗ್ತಾರ ಅನ್ಸೋಲ್ಡ್ ಆಗ್ತಾರ ಅಂತ ಕಾಯ್ದು ನೋಡಬೇಕು ಸೊ ಅಣ್ಣ ಚಿರ್ಲಾಸನವರು ರಿಟೈರ್ಮೆಂಟ್ ಕೊಡಬೇಕಾ ಅಥವಾ ಇವರು ಪ್ರೋ ಕಬಡ್ಡಿ ಅಥವಾ ಯಾವ್ದಾದ್ರು ಆದರೂ ಕಬಡ್ಡಿಗಳನ್ನ ಆಡಬೇಕು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಒಂದು ವಿಡಿಯೋ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ ಎಲ್ಲರಿಗೂ ಬಬೈ ಜೈ ಹಿಂದ್ ಜೈ ಕರ್ನಾಟಕ